ಎಷ್ಟರ ಕಾಫಿನಪ್ಪ ಇದು ಚಿತ್ರ ವಿಚಿತ್ರ ಹೆಸರುಗಳು ಹೇಳೋದಕ್ಕೆ ನಾಲ್ಕೇನೇ ತಿರುಗಲ್ಲ ಹೌದು ಹೌದು ನಮಗೆ ಗೊತ್ತಿರೋದು ಒಂದೇ ಫಿಲ್ಟರ್ ಕಾಫಿ ಈಗ ಎಷ್ಟರ ಕಾಫಿ ಬಂದ್ಬಿಟ್ಟಿದೆ ಗೊತ್ತಾಣ್ಣ ಕೋಲ್ಡ್ ಕಾಫಿ ಹಾಟ್ ಕಾಫಿ ಕ್ಯಾಪಚಿನೋ ಮೆಕ್ಸಿಕನ್ ಕಾಫಿ ಐಸ್ ಕಾಫಿ ಓ ಮೈ ಗಾಡ್ ಹೇ ನಿಖಿಲ್ ಯಾಕೋ ವೈದಲ್ಲ ರಿಸೋ ಡಿಪ್ರೆಸ್ಡ್ ಐಸೆ ಆತರ ಏನಿಲ್ಲ ವೈಯಕ್ತಿಕ ವಿಷಯ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಹೊಸದಾಗಿ ಮದುವೆ ಆಗಿರೋರು ಒಂದು ನಿಮಿಷ ಒಬ್ಬರನ್ನೊಬ್ಬರು ಬಿಟ್ಟರಲ್ಲ ಆದರೆ ನಿಮ್ಮದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಿರಲ್ಲ ಯಾಕೆ ಯಾಕೆ ನೋಡಿ ತಾತ ನಿಖಿಲ್ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ ನೀವು ವಿದೇಶಕ್ಕೆ ಬಂದ ಮೇಲೂ ನಿಮ್ಮ ಕಿತ್ತಾಡನೆ ಬಿಟ್ಟಿಲ್ವಲ್ಲಯ್ಯ ಜಂಬ್ ಅಂತ ಹನಿಮೂನ್ ಮಾಡುತ್ತಾನೆ ಅಷ್ಟೆಲ್ಲ ಸೀನ್ ಇಲ್ಲ ವಿಶ್ವ ಯಾಕೋ ನಾವು ಇಷ್ಟಪಟ್ಟು ಮದುವೆ ಆಗಿದ್ರೆ ಇದೆಲ್ಲ ಸರಿ ಅಜ್ಜಿ ನಾವು ಮದುವೆ ಆಗಿರೋದೇ ದೊಡ್ಡವರ ಬಲವಂತಕ್ಕೆ ಇದೇ ನೋಡು ನಾನು ಬೇಜಾರಾಗೋದು ದೊಡ್ಡವರು ಎಲ್ಲ ನೋಡಿ ಮಾಡಿ ಯಾಕೆ ಮದುವೆ ಮಾಡ್ತಾರೆ ನೀವು ಚೆನ್ನಾಗಿ ಇರಬೇಕು ಅಂತ ತಾನೆ ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ಈ ಚಿಕ್ಕವರಿಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಮ್ಮಂತ ವಯಸ್ಸಾದವರನ್ನ ನೋಡಿಯಾದರೂ ಬುದ್ಧಿ ಕಲ್ತುಕೋಬಾರ್ದ ಸುಮ್ ಸುಮ್ಮನೆ ಮನೆಯವರನ್ನ ಯಾಕಮ್ಮ ದೋಷಿಸ್ತೀರಾ ನಿಮ್ಮ ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕಲ್ವಾ ಪ್ರಾಬ್ಲಮ್ ಅಲ್ಲ ಪ್ರೆಶರ್ ನನ್ನ ಯಾವ ಆಸೆ ಕನಸುಗಳಿಗೂ ಸ್ಪಂದಿಸದೇ ಹೆಂಡತಿ ಸಿಕ್ಬಿಡಿದಳೆ ನೀನ್ ಹೊಂದಾಣಿಕೆ ಮಾಡ್ಕೊಂಡು ಹೋಗುತ್ತಾನೆ ಲೈಫ್ ನಲ್ಲಿ ನಾನು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಏದಕ್ಕೆ ಮಾಡ್ಕೋಬೇಕಾ ಮಾಡ್ಕೋಬೇಕಮ್ಮ ಹೆಣ್ಣು ಅಂದಮೇಲೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀನೇ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು ಆಂಟಿ ಕಾಂಪ್ರಮೈಸ್ ನನ್ನ ಪಾಯಿಂಟ್ ಅಲ್ಲ ಅಡ್ಜಸ್ಟಬಲ್ ಕ್ಯಾರೆಕ್ಟರ್ ಆಗಿದ್ರೆ ಸ್ಪಂದಿಸಬಹುದು ಬಟ್ ಹಿ ಇಸ್ ಜಸ್ಟ್ ಟೂ ಈಗೋಯಿಸ್ಟಿಕ್ ಲುಕ್ ನಾನು ಒಬ್ಬ ಬಿಸಿನೆಸ್ ಮ್ಯಾನ್ ಇರಬಹುದು ಆದ್ರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೋ ವಾಟ್ ಟ್ರಬಲ್ ಶೂಟಿಂಗ್ ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಇಲ್ವಾ ಹೌದಲ್ಲ ಅಜ್ಜಿ ನಿಮಗೆ ಇದೆಲ್ಲ ಅರ್ಥ ಆಗಲ್ಲ ನಮ್ಮಿಬ್ಬರು ಯೋಚನೆಗಳೇ ಬೇರೆ ಅಜ್ಜಿ ನಿಶ್ಚಿತ ನೋಡು ನಾವು ನಿನ್ನಷ್ಟು ಓದಿಲ್ದೆ ಇರಬಹುದು ಆದ್ರೂ 10 20 ವರ್ಷದಿಂದ ನಮ್ಮ ಗಂಡಂದ್ರ ಜೊತೆ ಹೊಂದ್ಕೊಂಡು ಹೋಗಿಲ್ವನೆ ನೀನು ಇನ್ನೂ ಚೆನ್ನಾಗಿ ಓದಿರೋಳು ಒಂದು ಮೂಗ ತರ ಹಾಕಕ್ಕಾಗಲ್ವಾ ಏನು ಮಾಡ್ಲಿ 3 ಗಂಟೆ ಹಾಕೋದಕ್ಕೆ ಮೊದಲು ಸರಿಯಾಗಿ ಯೋಚನೆ ಮಾಡಬೇಕು ನೋಡಪ್ಪ ಮದುವೆ ಆದಮೇಲೆ ಮುಗಿಯಿತು ಸಿಕ್ಕದವರನ್ನ ಒಪ್ಪಿಕೊಂಡು ಜೀವನ ಮಾಡಬೇಕು ಅಣ್ಣ ಈಗ ನನ್ನ ವಿಚಾರನೆ ತಗೊಳ್ಳಿ ನಾನು ಜಯಂತಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ ಆಯ್ತು ಆಗ್ಲಿಲ್ಲ ಈಗ ಶಾರದೆ ಸಿಕ್ಕಿದ್ಲು ಏನು ಮಾಡಕಾಗುತ್ತೆ ತಾತು ಯಾವಾಗಲೂ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಗಳು ಇದ್ರೇನೆ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಗಟ್ಟಿಯಾಗಿರೋದು ಯು ಗಾಟ್ ಇಟ್ ಹಾ ನಿಮ್ಮ ಪ್ರಾಬ್ಲಮ್ ನನಗೆ ಗೊತ್ತಾಯ್ತು ಏನು ಗೊತ್ತಾಯ್ತು ಎಷ್ಟು ದಿನ ಹೀಗೆ ಕಾಲ ಕಳಿಬೇಕು ಅಂತಿದ್ದೀರಾ ಏನಾದರೂ ಒಂದು ಕನ್ಕ್ಲೂಷನ್ ಬರಬೇಕಲ್ವಾ ಎಲ್ಲಿವರೆಗೂ ಶೋ ನಡೀತೋ ನಡೀಲಿ ಅಲ್ಲಿವರೆಗೂ ಹಾಗೆ ಎದ್ಬಿಡ್ತೀವಿ ಅನ್ನೋದು ಹುಷ್ತನ ನೋಡಿ ಹೇಗೆ ಕೂತಿದ್ದೀರಾ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಥರ ಬಸ್ನಲ್ಲಿ ಪರಿಚಯ ಇಲ್ಲದೆ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಸ್ ಕೂಡ ಈ ರೀತಿ ಕೂತ್ಕೊಳ್ಳೋಣ ಹೋಗಲಿ ಬಿಡಿ ನಿಮ್ಮಿಬ್ಬರಿಗೂ ನನ್ನ ಹೃದಯದಿಂದ ಒಂದು ಮಾತು ಹೇಳ್ತೀನಿ ನನಗೋಸ್ಕರನೋ ಇಲ್ಲ ಜನ್ಮ ಕೊಡ ನಿಮ್ಮ ತಂದೆ ತಾಯಿಗಳಿಗೋಸ್ಕರನೋ ಅಥವಾ ನಿಮ್ಮಿಬ್ಬರ ಜೀವನ ಸರಿ ಹೋಗಲಿ ಅನ್ನೋದಕ್ಕೋಸ್ಕರನೋ ಇವತ್ತು ಒಂದಿನ ಗಂಡ ಹೆಂಡತಿ ಅನ್ನೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಫ್ರೆಂಡ್ಸ್ ಆಗಿದ್ದು ನೋಡಿ ಈಗ ಇಬ್ಬರು ಫ್ರೆಂಡ್ಸು ಪಿಕ್ನಿಕ್ ಹೋದಾಗ ಯಾವ ರೀತಿ ಇರ್ತಾರೋ ಯಾವ ರೀತಿ ಎಂಜಾಯ್ ಮಾಡ್ತಾರೋ ಆ ರೀತಿ ಎಂಜಾಯ್ ಮಾಡಿ ಆದರೆ ದಿಲ್ಸೆ ಮಾಡಿ ವಿಶ್ವ ಏನು ಇದೆಲ್ಲ ಸಾಧ್ಯನಾ ಟ್ರೈ ಮಾಡಿ ನೋಡಿ ಏನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಆಲ್ ದ ಬೆಸ್ಟ್ ಟ್ರೈ ಟ್ರೈ ಯು ವಿಲ್ ಸಕ್ಸೀಡ್